हाय फ्रेंड्स, वेलकम बैक टू माय यूट्यूब चैनल। इवतिन वीडियो दल नीव नोडबहुदु एरडु फ्लेवर इरुवंत आइसक्रीम हेग माडोदु अंत। अदु आइसक्रीम पार्लर सिगो रीतिने ಒಂದು ಸೊಪಟ ಐಸ್ ಕ್ರೀಮ್, ಇನ್ನೊಂದು ಮ್ಯಾಂಗೋ ಐಸ್ ಕ್ರೀಮ್। ನೋಡ್ತಾ ಇದ್ರೆ ಎಷ್ಟು ಟೆಂಪ್ಟಿಂಗ್ ಆಗ್ತಿದಲ್ಲ। ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಹೆಂಡ ತನಕ ನೋಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ। ಸೋ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣವಾ। ಫಸ್ಟು ನಾನು ಫುಲ್ ಫ್ಯಾಟೆಡ್ ಮಿಲ್ಕು ಅರ್ಧ ಲೀಟ್ರ್ ತಗೊಳ್ತಾ ಇದ್ದೀನಿ। ಟೆಟ್ರಾ ಪ್ಯಾಕ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರು ಆಯಿತು, ಇಲ್ಲ ಅಂತಂದರೆ ಫುಲ್ ಫ್ಯಾಟ್ ಮಿಲ್ಕ್ ಅಂತಲೇ ಪ್ಯಾಕೆಟ್ ಹಾಲು ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ। ಇಲ್ಲ ಮನೆಯಲ್ಲಿರೋ ಹಾಲಿಗೆ ನೀರು ಸೇರಿಸ್ತಂತೆ ಒಂದು ಅರ್ಧ ಲೀಟ್ರ್ ಹಾಲು ತಗೊಳ್ಳಿ। ಅದನ್ನು ಚೆನ್ನಾಗಿ ಬಾಯಿಲ್ ಮಾಡಬೇಕು। ಅದು ಒಂದು ಸ್ವಲ್ಪ ಬಾಯ್ಲಿಂಗ್ ಬರ್ತಿದೆ ಅಂದಾಗ ಕಾಲ್ ಕಪ್ಪಷ್ಟು ಹಾಲಿನ ಪುಡಿ ಮಿಲ್ಕ್ ಪೌಡರ್ ಅದನ್ನು ಹಾಕ್ಕೊಳ್ಬೇಕು। ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲಂಪ್ಸ್ ಇಲ್ಲದೇ ಇರೋ ಹಾಗೆ। ಹಾಗೆ ಸೈಡ್ಸಲ್ಲಿ ಕಟ್ಕೊಳ್ತಾ ಬರುತ್ತೆ, ಅದನ್ನು ಅಲ್ಲಲ್ಲೇ ರಿಮೂವ್ ಮಾಡ್ಕೊಳ್ತಾ ಇರಬೇಕು। ಈ ರೀತಿ ನಾನು ಮಾಡ್ತಾ ಇದ್ದೀನಲ್ಲ, ಆ ರೀತಿ ನೀವು ಅಲ್ಲಲ್ಲೇ ಅದನ್ನು ಒಂದು ಕಡೆ ಎಳ್ಕೊಳ್ತಾ ಇರಬೇಕು। ಈಗ ಬಾಯ್ಲಿಂಗ್ ಶುರುವಾಗಿದೆ, ಸೊ ಸ್ಲೋಲಿಯಾಗಿ ಅದನ್ನು ಕೈ ಆಡ್ತಾ ಇದ್ದರೆ ಸಾಕು, ತುಂಬ ಫಾಸ್ಟಾಗಿ ಸ್ಪಾಚುಲಾ ತೊಗೊಂಡು ತಿರುಗಿಸೋದೇನು ಬೇಡ। ಸ್ಲೋ ಆಗಿ ಎಲ್ಲ ಕಡೆಯೂ ಮಾಡ್ತಾ ಇರಬೇಕು, ಹಾಗೆ ಸೈಡ್ಸಲ್ಲಿರೋ ಕಟ್ಕೊಳ್ತಾ ಇರೋದನ್ನು ಅಲ್ಲಲ್ಲೇ ಅದನ್ನು ತೆಕ್ಕೊಳ್ತಾ ಇರಬೇಕು। ಮಿಲ್ಕ್ ಕ್ವಾಂಟಿಟಿ ರೆಡ್ಯೂಸ್ ಆಗ್ತಿದೆ, ಮಿಲ್ಕ್ ಥಿಕ್ನೆಸ್ ಬರ್ತಾ ಇದೆ ನೋಡಿ, ಆ ರೀತಿ ದಪ್ಪವಾಗಿ ಹಾಲು ಬರಬೇಕು। ಸೊ ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು। ಕೆನೆ ಕಟ್ತಾ ಇರೋ ಹಾಗೆ ನೋಡಿಕೊಂಡ್ರು ಆಯಿತು, ನೀಟಾಗಿ ಅಲ್ಲಲ್ಲೇ ಸ್ಪಾಚುಲಾ ತಿರುಗಿಸ್ತಾ ಬರಬೇಕು। ಸೊ ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ಒಂದು 3 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ। ಆ್ಯಕ್ಚುಲಿ ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಬೋದು ಬಟ್ ರುಚಿಯಾಗಿರುತ್ತೆ ಅಂತ ಒಂದು 3 ಟೇಬಲ್ಸ್ಪೂನಷ್ಟು ಶುಗರ್ ತಗೊಳ್ತಾ ಇದ್ದೀನಿ। ಸೊ ಅದನ್ನು ಅಷ್ಟೇ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಒಂದ್ಸಲ ಹಾಲು ಗಟ್ಟಿ ಆದಮೇಲೆ ತುಂಬ ಫಾಸ್ಟಾಗಿ ತಿರುಗಿಸೋದು ಬೇಡ, ನಿಧಾನಕ್ಕೆ ಅದನ್ನು ತಿರುಗಿಸ್ತಾ ಇರಬೇಕು। ಇವಾಗ ನೋಡಿ ಇನ್ನೂ ಮೇಲ್ ಬರ್ತಾ ಇದೆ, ಸ್ಲೋಲಿಯಾಗಿ ಸ್ಟರ್ ಮಾಡ್ಕೊಳ್ತಾ ಇರೋಣ, ಸೈಡ್ಸಲ್ಲೆಲ್ಲ ರಿಮೂವ್ ಮಾಡ್ಕೊಳ್ಳೋದು ಮರೀಲೇಬಾರ್ದು। ಹಾಲನ್ನು ಪೌಡ್ರ್ ಹಾಕಿರೋದ್ರಿಂದ ಅದು ಇನ್ನೂ ಗಟ್ಟಿಯಾಗುತ್ತೆ, ಹಾಗೆ ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಹಾಗಿದೆ, ನಾನು ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ, ಕಾಣಿಸ್ತಿದ್ಯಾ ಸ್ಪೂನಲ್ಲಿ ಎಷ್ಟು ಥಿಕ್ಕಾಗಿದೆ ಮಿಲ್ಕು, ಆ ರೀತಿ ಹಾಕಬೇಕು. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಕಪ್ಗೆ 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಸೊ ಇದಕ್ಕೆ 1/2 ಕಪ್ಪಷ್ಟು ಮಿಲ್ಕ್ ತೊಗೊಳ್ಬೇಕು, ಅದರಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡು ಫಸ್ಟು ಲಂಪ್ಸ್ ಇಲ್ಲದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. 1 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್ಗೆ 1/2 ಕಪ್ ಮಿಲ್ಕ್ ಮಿಕ್ಸ್ ಮಾಡಿ ನಾನು ಹಾಲ್ಗೆ ಹಾಕ್ಕೊಳ್ತಾ ಇರೋದು. ಲಂಪ್ಸ್ ಎಲ್ಲ ಫ್ರೀ ಆಯಿತು. ಸೊ ಇವಾಗ ಉಳಿದಿರೋ ಮಿಲ್ಕ್ ಎಲ್ಲ ಸೇರಿಸಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನು ಮಿಲ್ಕ್ಗೆ ಸೇರಿಸೋಣ, ನೋಡಿ ಎಷ್ಟು ಗಟ್ಟಿಯಾಗಿದೆ ಮಿಲ್ಕು. ಆಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳುವಾಗ ಫ್ಲೇಮು ಫುಲ್ಲು ಸಿಮ್ಮಲ್ಲಿರಬೇಕು, ಒಂಚೂರು ಅದಕ್ಕೆ ಹುರಿ ತಾಕ್ತಾ ಇರಬಾರ್ದು. ಆ ರೀತಿ ಇದ್ದಾಗ ಕಾರ್ನ್ಫ್ಲೋರ್ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಬರಬೇಕು, ಇಲ್ಲ ಅಂತಂದರೆ ಅದು ಗಂಟು ಗಂಟು ಆದಂಗೆ ಆಗ್ಬಿಡುತ್ತೆ. ಆಮೇಲೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ತಿಕ್ಕಾಗ್ತಾ ಹೋಗುತ್ತೆ, ಹಾಗಾಗಿ ಫ್ಲೇಮು ತುಂಬ ಲೋ ಅಲ್ಲಿರಬೇಕು. ನೋಡಿ ಆಗಲೇ ಎಷ್ಟು ಗಟ್ಟಿ ಆಗ್ತಾ ಬಂತದು, ಹಾಗೆ ಸೈಡ್ಸಲ್ಲಿರೋದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದನ್ನು ವೇಸ್ಟ್ ಮಾಡೋದು ಬೇಡ, ಆ್ಯಕ್ಚುಲಿ ಅದೇ ಮಲಾಯಿ ಸೈಡ್ಸಲ್ಲಿ ಕಟ್ಕೊಂಡಿರೋದು, ಅದನ್ನು ನೀಟಾಗಿ ಎಲ್ಲ ರಿಮೂವ್ ಮಾಡಿಕೊಂಡು ಮಿಲ್ಕ್ಗೆ ಸೇರಿಸ್ಕೊಳ್ಳೋಣ. ಇವಾಗ ನಾನು ಒಂದು ಸ್ಪೂನ್ ತೊಗೊಂಡು ಸೈಡ್ಸಲ್ಲಿ ಕಟ್ಕೊಂಡಿರೋದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಗಟ್ಟಿಯಾಗಿರೋದ್ರಿಂದ ಅದು ಸೈಡ್ಸಲ್ಲಿ ಆ ರೀತಿ ಕಟ್ಕೊಂಡಿರೋದು. ಸೊ ಇದು ಗಟ್ಟಿಯಾಗಿದೆ, ಈ ಕನ್ಸಿಸ್ಟೆನ್ಸಿಗೆ ಸಾಕು, ಇನ್ನೂ ಮಾಡ್ಕೊಳ್ಳೋದು ಬೇಡ. ಈಗ ನಾನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ, ನೋಡಿ ಇಷ್ಟು ಗಟ್ಟಿಗಿದ್ರೆ ಸಾಕು. ಸೊ ಈಗಿದನ್ನು ಕೂಲಾಗೋಕ್ಕೆ ಬಿಡೋಣ. ನೀವು ನೋಡ್ತಾ ಇರ್ಬೋದು ಸ್ಪೂನ್ಸ್ ಎಡ್ಜಸ್ಸಲ್ಲಿ ಸೊ ಸ್ವಲ್ಪ ಗಟ್ಟಿ ಕಾಣ್ತಾ ಇದೆ, ಹಾಲು ಕಂಪ್ಲೀಟಾಗಿ ಕೂಲಾಗಿದೆ. ಈಗ ಇನ್ನೂ ಥಿಕ್ನೆಸ್ ಆಗಿದೆ ನೋಡಿ, ಎಷ್ಟು ಥಿಕ್ಕಾಗಿದೆ ಇದು, ಈಸಿಯಾಗಿ ಫ್ಲೋನೇ ಹಾಕ್ತಾ ಇಲ್ಲ. ಸೊ ಇಷ್ಟು ಥಿಕ್ನೆಸ್ ಬರಬೇಕು ಆವಾಗಲೇ ಐಸ್ ಕ್ರೀಮ್ ಚೆನ್ನಾಗಾಗೋದು. ನೋಡಿ ಅರುಣು ಮ್ಯಾಂಗೋ ಆಲ್ರೆಡಿ ಪೀಲ್ ಮಾಡಿಟ್ಟಿದ್ದಾರೆ, ಹಾಗೆ ಸೊಪೊಟೋನ ಇವಾಗ ಮಾಡ್ತಿದ್ದಾರೆ. ನೋಡಿ ಅರುಣ್ ಕೈಲಿ ಓಪನ್ ಮಾಡಿದೆ ಅದನ್ನು, ಚಾಕ್ ತೊಗೊಂಡು ಕಟ್ ಮಾಡಿ ಸೊಪೊಟೋನ ಪೀಲ್ ಮಾಡ್ತಿದ್ದಾರೆ. ಸೊ ಇವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೀವಿ, ಒಂದು ಸೊಪೊಟ ಫ್ಲೇವರು, ಇನ್ನೊಂದು ಮ್ಯಾಂಗೋ ಫ್ಲೇವರ್.
ಸೊ ಹಾಗಾಗಿ ಎರಡು ಫ್ರೂಟ್ಸ್ನೂ ನೀಟಾಗಿ ಅವ್ರಿಗೆ ಬಿಡಿಸಿ ಅಂತ ಕೊಟ್ಟಿದ್ದೀನಿ. ಕೊಟ್ಟು ಹಾಫ್ ಆನ್ ಅವರ್ ಆಯಿತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಪ್ಯೂರಿ ರೆಡಿಯಾಗಿದೆ, ಸೊಪೋಟಾ ಪ್ಯೂರಿ ಹಾಗೆ ಮ್ಯಾಂಗೋ ಪ್ಯೂರಿ. ಎರಡು ಮೀಡಿಯಂ ಸೊಪೋಟಾ ತೊಗೊಂಡಿದ್ದೆ, ಅರ್ಧ ಕಪ್ಪಷ್ಟು ಪ್ಯೂರಿ ಆಗಿದೆ. ಹಾಗೆ ಒಂದು ಆಲ್ಫನ್ಸೋ ತೊಗೊಂಡಿದ್ದೆ ಮೀಡಿಯಂ ಸೈಜು, ಅದು ಒಂದು ಅರ್ಧ ಕಪ್ ಪ್ಯೂರಿ ಆಗಿದೆ. ಎರಡು ಈಕ್ವಲ್ ಆಗಿ ತೊಗೊಳ್ಬೇಕು. ಈ ಕಡೆ ನಾವು ಮಾಡಿಟ್ಕೊಂಡಿದ್ದಂಥ ಮಿಲ್ಕ್ ಬೇಸು ಅದು ರೆಡಿಯಾಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಮಲಾಯಿ ಸೇರಿಸ್ತೀನಿ. ಮನೆಯಲ್ಲಿ ಹಾಲು ಕಾಯಿಸಿರುವಂಥ ಕೆನೆ ಅದು. ಈಗ ಇದನ್ನು ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನಿಮಿಷ ಬ್ಲೆಂಡ್ ಮಾಡ್ಕೊಳ್ಬೇಕು ಅಂದರೆ ಒಂದು ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಬ್ಲೆಂಡ್ ಮಾಡ್ಕೊಳ್ಳೋದು ಬೇಡ. ನಮಗೆ ಅದು ಫೋಮ್ ಫಾರ್ಮ್ ಆಗೋ ತನಕ ಬ್ಲೆಂಡ್ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಕಾಣಿಸ್ತಾ ಇದೆಯಾ ಫೋಮು, ನೊರೆನೊರೆ ಆಗಿ ಬಂದಿದೆಯಲ್ಲ ಬಬಲ್ಸ್ ಥರ, ಅದನ್ನು ಅಲ್ಲಿ ತನಕ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ನಾನು 380 ml ಕ್ವಾಂಟಿಟಿ ಇರುವಂಥ ಎರಡು ಗ್ಲಾಸ್ ಬೌಲ್ಸ್ ತೊಗೊಳ್ತಾ ಇದ್ದೀನಿ. ಏರ್ ಟೈಟ್ ಕಂಟೈನರ್ಗಳಿವು. ಈವನ್ ನೀವು ಸ್ಟೀಲು, ಪ್ಲಾಸ್ಟಿಕ್ಕು, ಗ್ಲಾಸ್ವೇರ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಆದರೆ ಅದು ಏರ್ ಟೈಟ್ ಆಗಿರಬೇಕಷ್ಟೇ. ನಾನು ಈ ಐಸ್ ಕ್ರೀಮ್ ಬೇಸ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ನಾನು ಸೊಪೋಟಾ ಪ್ಯೂರಿ ಹಾಕ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದು ಬೌಲ್ಗೆ ಮ್ಯಾಂಗೋ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನಾನು ಎರಡರದ್ದು ಲಿಡ್ ಕ್ಲೋಸ್ ಮಾಡಿ ಒಂದು 3 hours ಫ್ರೀಸರಲ್ಲಿ ಇಟ್ಬಿಡೋಣ, ಸೆಟ್ಟಾಗಲಿ. ಮತ್ತೆ ನಾವು ಅದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕು, ಯಾಕೆಂದರೆ ನಾವು ಹೊರಗಡೆ ತರೋವಂಥ ಐಸ್ ಕ್ರೀಮ್ ಥರ ಹಾಕಬೇಕಲ್ವಾ, ಹಾಗಾಗಿ. ಸೊ 3 hours ಆಗಿದೆ. ಸೊ ನೋಡಿ ಸೈಡ್ಸಲ್ಲಿ ಗಟ್ಟಿಯಾಗಿದೆ, ಮಧ್ಯದ ಮಾತ್ರ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿದೆ. ಸೊ ನಾನು ಸ್ಪೂನ್ ಯೂಸ್ ಮಾಡಿ ಅದನ್ನು ಜಾರ್ಗೆ ಹಾಕ್ಕೊಳ್ತಾ ಇಲ್ಲ, ಹಾಗೆ ಡಂಪ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗಲಿ ಎಷ್ಟು ಥಿಕ್ನೆಸ್ ಇದೆ ಅಂತ. ಹಾಗಾಗಿ ಸೊ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ 30 seconds. ಯಾವ ರೀತಿ ಅಂದರೆ ಆನ್ ಆಫ್ ಅನ್ನೋ ರೀತಿ. ಹಂಗೂ 30 seconds ಅಂತ ಗೊತ್ತಾಗಿಲ್ಲ ಅಂದರೆ ಒಂದು ಟ್ರಿಕ್ ಹೇಳ್ತೀನಿ, 10 counts ಇಟ್ಕೊಳ್ಳಿ. 10 countsಲ್ಲಿ ಆನ್ ಆಫ್ ಅಂತ ಮಾಡಿದ್ರೂ ಸಾಕು. ಚಾಪ್ ಮಾಡಿರೋಂಥ ಚೀಕೋಸ್ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ತಿನ್ನುವಾಗ ಮಧ್ಯ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೀಟಾಗಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕೆಳಗಡೆ ತನಕನೂ ಹೋಗಬೇಕು ಪೀಸಸ್. ಹಾಗಾಗಿ ಈಗ ಕ್ಲಿಂಗ್ ರ್ಯಾಪಿಂಗ್ ಮಾಡಿ ಕ್ಲೋಸ್ ಮಾಡ್ತೀನಿ. ಒಂಚೂರು ಹೇರ್ ಹೋಗಬಾರ್ದು ಅಂತ, ಹೇರ್ ಹೋದರೆ ಮೇಲೆ ಐಸ್ ಕ್ರಿಸ್ಟಲ್ಸ್ ಕಟ್ಕೊಳ್ಳುತ್ತೆ. ಹಾಗಾಗಿ ಕ್ಲಿಂಗಿಂಗ್ ರ್ಯಾಪ್ ಇಲ್ಲ ಅಂದರೂ ಪರವಾಗಿಲ್ಲ, ಅಲ್ಯೂಮಿನಿಯಂ ಫಾಯಿಲ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಲಿನ ಕವರ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದೊಂದು ಪ್ಲಾಸ್ಟಿಕ್ ಕವರ್ ನೀಟಾಗಿ ತೊಳೆದುಬಿಟ್ಟು ಅದನ್ನು ಇಟ್ಟು ಲಾಕ್ ಮಾಡ್ಕೊಳ್ಬೋದು. ಈಗ ಸೇಮ್ ಪ್ರೊಸೀಜರಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ನು ಹಾಗೆ ಮಾಡ್ಕೊಳ್ತೀನಿ. ಸೊ ನೋಡಿ ಎಷ್ಟು ಗಟ್ಟಿಯಾಗಿದೆ. ಸೊಪೋಟಾದ ಐಸ್ ಕ್ರೀಮು ನಿಮ್ಗೆ ಇಷ್ಟು ಥಿಕ್ನೆಸ್ ಬರೋದಿಲ್ಲ, ಬಟ್ ಮ್ಯಾಂಗೋ ನೋಡಿ ಆಗಲೇ ಎಷ್ಟು ಕ್ರೀಮಿ ಆಗಿದೆ. ಸೊ ಇದಕ್ಕೆ ನಾವೇನು ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಡ, ಯಾವ ಮ್ಯಾಂಗೋ ಪೀಸಸ್ಸು ಬೇಡ, ಯಾಕೆಂದರೆ ಇದು ಆಲ್ರೆಡಿ ತುಂಬಾ ಕ್ರೀಮಿ ಆಗಿದೆ. ಸೊ ಈಗ ಇದನ್ನು ಒಂದು ಕಂಟೈನರ್ ಟ್ರಾನ್ಸ್ಫರ್ ಮಾಡ್ಕೊಂಡು ನೀಟಾಗಿ ಕ್ಲಿಂಗ್ ರ್ಯಾಪ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಫ್ರೀಸರಲ್ಲಿ ಇಡ್ತೀನಿ. ಒಂದು 8 hours ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ, ಇಲ್ಲ ಅಂತಂದರೆ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಎದ್ದು ನೀವು ಐಸ್ ಕ್ರೀಮ್ನ ಸರ್ವ್ ಮಾಡ್ಕೊಳ್ಬೋದು. ಹಾಗೆ ಮ್ಯಾಂಗೋ ಯೆಲ್ಲೋ ಕಲರ್ಗೆ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಕೇಸರ್ ಯೂಸ್ ಮಾಡಿಲ್ಲ, ಮ್ಯಾಂಗೋ ಎಸೆನ್ಸ್ ಇಲ್ಲ, ಏನೂ ಹಾಕ್ಕೊಳ್ಳದೆ ಎಷ್ಟು ಕಲರಾಗಿ ಬಂದಿದೆ ನ್ಯಾಚುರಲ್ ಆಗಿ. ಬ್ಯಾಕ್ ಅಗೇನ್ ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓವರ್ ನೈಟ್ ಸೆಟ್ಟಾಗಿ ಬಿಟ್ಟಿದ್ದೆ, ನೋಡಿ ಎಷ್ಟು ನೀಟಾಗಿ ಅದು ಸೆಟ್ಟಾಗಿದೆ. ಸೊ ಪೇಪರ್ ಹಾಕೋದ್ರಿಂದ ಮೇಲ್ಗಡೆ ಐಸ್ ಕ್ರಿಸ್ಟಲ್ಸು ಫಾರ್ಮ್ ಆಗೋದಿಲ್ಲ. ಇದೇ ಥರ ಯೂನಿಕ್ ಆಗಿರುವಂಥ ರೆಸಿಪಿಗಳನ್ನ ನೀವು ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಯಾಕಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗಾಗಿ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ತೀನಿ ನಾನು. ನನ್ನ ಹತ್ರ ಸ್ಕೂಪರ್ ಇಲ್ಲ, ಹಾಗಾಗಿ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸೊಪೋಟಾ ಐಸ್ ಕ್ರೀಮ್. ಸ್ಕೂಪರ್ ಇದ್ದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ರೀಸನು, ಇಲ್ಲ ಅಂದರೂ ನೋ ಪ್ರಾಬ್ಲಮ್. ಸೊ ಈ ಥರ ಒಂದು ಮನೇಲಿ ಸಿಗೋ ಸ್ಪೂನಲ್ಲೂ ನಾವು ಸರ್ವ್ ಮಾಡ್ಕೊಳ್ಬೋದು. ಅಟ್ ಲಾಸ್ಟ್ ನಮಗೆ ಐಸ್ ಕ್ರೀಮ್ ತಿನ್ನೋದೊಂದು ಇಂಪಾರ್ಟೆಂಟ್ ಅಷ್ಟೇ. ಟೇಸ್ಟಿಯಾಗಿ ಹೊರಗಡೆ ಸಿಗೋವಂಥ ಐಸ್ ಕ್ರೀಮ್ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ತೋರಿಸಿದ್ದೀನಿ. ಇದೇ ಥರ ನಾನು ಈಗ ಮ್ಯಾಂಗೋ ಐಸ್ ಕ್ರೀಮ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ಇದೆರಡು ರೆಸಿಪಿನೂ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ನೀವು ಪಾರ್ಲರಲ್ಲಿ ತಿಂತಿರಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ತಿಳಿಸೋದನ್ನ ಮರಿಬೇಡಿ.
ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್, ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್ ಬಾಯ್.